ಅಧ್ಯಕ್ಷರೇ, ಪ್ರತಿ ಮನೆಗೂ ಕೂಡ ಅವರ ಗ್ಯಾರಂಟಿ ಒನ್, ಪ್ರತಿ ಮನೆಗೂ ಪ್ರತಿ ತಿಂಗಳು 200 ವಿದ್ಯುತ್ ಯೂನಿಟ್ ಫ್ರೀ, ಗೃಹಜ್ಯೋತಿ ಏನು ಅದರಲ್ಲಿ ಏನು ಹಾಕಿಲ್ಲ, ಕಂಡೀಷನ್ ಏನೂ ಇಲ್ಲ, ಫ್ರೀ 200 ಯೂನಿಟ್ಟು. ಅದಕ್ಕೇನು ಹೇಳಿದ್ರು, ನಮ್ಮ ಸಿದ್ದರಾಮಣ್ಣ ಅವ್ರು ಹೇಳ್ದಂಗೆ, ಏ ಕಾಕಾ ಪಾಟೀಲ್ ಅವ್ರು ಹೇಳಿದ್ದು, ನಾನು ಹಂಗಲ್ಲ ಕಾಕಾ ಪಾಟೀಲ್ ಫ್ರೀ ಆಗಿಲ್ಲ ನೋಡಿ, ಮಹದೇವಪ್ಪ ನಿಮಗೂ ಫ್ರೀ ಅಂದ್ರು, ನಾನು ಹೇಳ್ತಾ ಇದ್ರು ನನಗೂ ಫ್ರೀ ಅಂದ್ರು. ಇವತ್ತೇ ಕಂಡೀಷನ್ ಆಗ್ತಾ ಇದ್ದೀರಾ ಫ್ರೀ ಅಂತ ಹೇಳಿದ್ರಲ್ಲ, ನಾನು ಹೇಳ್ತೀನಿ ಅವ್ರು ಉತ್ತರ ಕೊಡೋ ಕೊಡ್ಲಿ, ನಿಮ್ ಫ್ರೀ ಅಂತ ಹೇಳಿದ್ರಲ್ಲ, ಯಾಕೆ ಫ್ರೀ ಕೊಡ್ಲಿಲ್ಲ, ಹೇಳಿದ್ದೊಂದು ಮಾಡಿದ್ದೊಂದಲ್ವಾ ಅಶೋಕ್ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ತಾವ್ಯಾಕೆದ್ದು ನಿಲ್ತಿದ್ರೆ. ಯತ್ನಾಳ್ ಅವರೇ ಸ್ವಲ್ಪ ತಾಳ್ಮೆ ಇರ್ಲಿ, ಯಾಕೆ ಇಷ್ಟೊಂದು ರಭಸದಲ್ಲಿ ಇದ್ದೀರಿ? ನಿಮ್ಮನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೀವು ಈಶ್ವರ ಮಧ್ಯ ಮಧ್ಯ ಎದ್ದು 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 ಮಾಡಿದ್ರೆ ನಿಮ್ಮನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತಿನವರಿಗೆ 3 ದಿನ ಆಯ್ತು ಅಸೆಂಬ್ಲಿ ಶುರುವಾಗಿ, ಒಬ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕಾಗಿಲ್ಲ ನಿಮ್ ಕೈ. ಇಲ್ಲಿ ಗುರುಡೆ ಹೊಡಿತಾ ಇದ್ದೀರಿ ಬಂದ್ ಕೂತ್ಕೊಂಡು. ಮನೆ ಅಧ್ಯಕ್ಷರೇ, ಇದು ಪ್ರಿಲಿಮಿನರಿ ಸಬ್ಮಿಷನ್, ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ವೆದರ್ ದಿಸ್ ಕ್ಯಾನ್ ಬಿ ಟೇಕನ್ ಅಪ್ ಫಾರ್ ದಿ ಡಿಸ್ಕಷನ್ ಆರ್ ನಾಟ್ ಅಂತ. ಇವರು ಚರ್ಚೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಇವರಿಗೆ? ಕೊಟ್ಟಿಲ್ಲ. ಅಶೋಕ್ ಅವರು ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದನ್ನೇ ವಿರೋಧ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ವಿರೋಧ ಇದ್ದಾರ ಇಲ್ವ? ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಮಾಡಿರ್ತಕ್ಕಂಥದ್ದು ಇವ್ರಿಗೆ ವಿರೋಧ ಇದ್ದಾರ ಅಥವಾ ಪರ ಇದ್ದಾರ? ಪರ ಇದ್ದಾರ ವಿರೋಧ? ಇಷ್ಟೊಂದು ಜನ ಎದ್ದುಬಿಟ್ಟು ಅಶೋಕ್ ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಅವ್ರಿಗೆ ಅವ್ರು ಅವ್ರು ಇನಿಷಿಯೇಟ್ ಮಾಡಿರೋರು. ನೀವು ಯಾಕ್ರಿ ಎದ್ದಿರಿ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅವ್ರಿಗೆ ನಾರಾಯಣ ಸ್ವಾಮಿ ಸುಮ್ನೆ ಎದ್ ನಿಂತ್ಕೋತೀರಿ, ನಿಮ್ಗೆ ಉತ್ತರ ಕೊಡದೆ ಓಡೋದ್ರಿ ಅವತ್ತು. ಅಶೋಕ್ ಎದ್ದು ಪದೇ ಪದೇ ಎದ್ದು ಯಾಕೆ ನಿಂತ್ಕೋತೀರಿ? ಹೇಳ್ತೀರಿ ಹಿಂಗೆ. ಈಗ ಅಶೋಕ್ ಅವ್ರಿಗೆ ಸಾಮರ್ಥ್ಯ ಇದೆ, ಎಲ್ಲ ಸದಸ್ಯರುಗಳು ಎದ್ ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ನೀವೆಲ್ಲ ಎದ್ ನಿಂತ್ಕೊಂಡ್ರು ನಾವು ಇದರಲ್ಲ, ಜನ ನಿಮಗೆ ಪಾಠ ಕಲಿಸಿದ್ದಾರೆ.